ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ನಾನು ಬಿದ್ದಷ್ಟು ಬೈ ಮಾಡಬಹುದಾದಂತಹ ಹಲವಾರು ಸ್ಟಾಕ್ಗಳನ್ನು ಕವರ್ ಮಾಡಿದ್ದೀನಿ ಈ ತರದ ವಿಡಿಯೋಗಳಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ ಕೇಸ್ ಬಿದ್ದರೆ ಬೈ ಮಾಡಲೇಬೇಕಾಗಿರುವಂತಹ ಒಂದು ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಬೈ ಮಾಡಲೇಬೇಕಾಗಿರುವಂತಹ ಸ್ಟಾಕ್ ಅಂತ ಹೇಳಿದೆ, ಅದಕ್ಕೆ ಒಂದು ಕಾರಣ ಕೂಡ ಇದೆ, ಅದನ್ನ ನಾನು ಇದೇ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದೊಂದು ರೆಪ್ಯೂಟೆಡ್ ಗ್ರೂಪ್ಗೆ ಸಂಬಂಧಪಟ್ಟಿರುವಂತಹ ಕಂಪನಿ. ಸೊ ಎಲ್ಲ ಡೀಟೇಲ್ಸ್ ಅನ್ನು ನೋಡೋಣ. ಅದಕ್ಕೆ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಾ ಇಲ್ಲ, ಆಸ್ ಎ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಸ್ಟಾಕ್ ಬಗ್ಗೆ ನೀವು ಫರ್ದರ್ ಸ್ಟಡಿ ಮಾಡಬೇಕು, ಅದರ ಮೇಲೆ ಡಿಸಿಷನ್ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಬೇಡಿ. ಸೊ ಬನ್ನಿ, ಮೊದಲು ಆ ಕಂಪನಿಯ ರಿಟರ್ನ್ ಪ್ರೊಫೈಲ್ ಇಂದ ಶುರು ಮಾಡೋಣ. ಗೆಳೆಯರ, ರಿಟರ್ನ್ ಪ್ರೊಫೈಲ್ ಅಲ್ಲಿ ನೋಡಬಹುದು, ಒನ್ ಡೇನಲ್ಲಿ 2.4% ಅಪ್ ಆಗಿದೆ, ಒನ್ ವೀಕ್ ಅಲ್ಲಿ 1% ಡೌನ್ ಇದೆ, ಒನ್ ಮಂತ್ ಅಲ್ಲಿ 5.69%, 3 months ಅಲ್ಲಿ 29% ಡೌನ್ ಇದೆ, ಆಲ್ಮೋಸ್ಟ್ 30 ಅಂತಾನೆ ಹೇಳ್ಬೋದು. 6 months ಅಲ್ಲಿ 16% ಇದೆ ಡೌನ್. ಹಾಗೆ ಜನವರಿ 1st ಇಂದ 15% ಅಪ್ ಇದೆ, 1 year ಅಲ್ಲಿ 13% ಅಪ್ ಇದೆ, 2 years ಅಲ್ಲಿ ನೋಡಬಹುದು ಎಂತಹ ಒಳ್ಳೆ ರಿಟರ್ನ್ಸ್, 341% ರಿಟರ್ನ್, ಆಲ್ಮೋಸ್ಟ್ 3.5-fold ಜಾಸ್ತಿ ಆಗಿದೆ. ಹಾಗೆ 3 years ಅಲ್ಲಿ 748%, 4 years ಅಲ್ಲಿ 583%, 5 years ಅಲ್ಲಿ 612%, ಹಾಗೆ 10 years ಅಲ್ಲಿ 6,272% ರಿಟರ್ನ್ ಅನ್ನ ಕೊಟ್ಟಿದೆ ಕಂಪನಿ. ಸೊ ಶಾರ್ಟ್ ಟರ್ಮ್ ಅಲ್ಲಿ ಆಲ್ಮೋಸ್ಟ್ 6 months ಇಂದ ಅಂತ ಒಳ್ಳೆ ರಿಟರ್ನ್ಸ್ ಇಲ್ಲ. ಹಾಗೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇದೆ ಈಗ್ಲೂ ಕೂಡ. ಈಗ್ಲೂ ಇದರ ಹೈ ಇಂದ 36% ಡೌನ್ ಇದೆ ಗೆಳೆಯರೇ ಈ ಸ್ಟಾಕ್. ಸೊ ರಿಟರ್ನ್ ಪ್ರೊಫೈಲ್ ಅಂತೂ ಶಾರ್ಟ್ ಟರ್ಮ್ ಅಲ್ಲಿ ಬಿಟ್ಟು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಅದನ್ನ ನಾವು ಇಲ್ಲಿ ನೋಡಿದೀವಿ. ಈಗ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾನು ಓಪನ್ ಮಾಡಿದೀನಿ. ನೋಡಬಹುದು ರಿಸರ್ವ್ಸ್ 676 ಬೆಳೆದು ಈಗ 1,538 crore ರಿಸರ್ವ್ಸ್ ಇದೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನೋಡಬಹುದು, 1 rupee ಸಾಲ ಇಲ್ಲ ಕಂಪನಿಯ ಮೇಲೆ. ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಕೂಡ 1 rupee ಸಾಲ ಇಲ್ಲ. ಸೊ ಡೆಟ್ ಫ್ರೀ ಕಂಪನಿ, ಕಂಪನಿಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗಿರುವಂತ ಬರ್ಡನ್ ಇಲ್ವೇ ಇಲ್ಲ. ಸೊ ಇದರ ಪ್ರಾಫಿಟ್ ಪೂರ್ತಿ ಕಂಪನಿಯ ಕೈಯಲ್ಲೇ ಉಳ್ಕೊಳ್ಳುತ್ತೆ. ಹಾಗೆ ಕ್ಯಾಶ್ ಅನ್ನು ಕೂಡ ನೋಡಬಹುದು, 965 crore ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಈಗಲೂ ಕೂಡ. ಸೊ ಒಂದು 5-star ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು. ಒಳ್ಳೆ ರಿಸರ್ವ್ಸ್ ಇದೆ, ಕ್ಯಾಶ್ ಕೂಡ ಚೆನ್ನಾಗಿದೆ, ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ. ಡೆಫಿನೆಟ್ಲಿ ಇದು ಒಂದು 5-star ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ. ಹಾಗೆ ಇದರ ನಂತರ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದಾದ್ರೆ ಸೇಲ್ಸ್ ನೋಡಬಹುದು 2011 ಡೇಟಾ ಇದೆ, ಕಂಟಿನ್ಯೂಸ್ ಗ್ರೋಯಿಂಗ್ ಮಾಡೆಲ್ ಇದೆ, ಯಾವುದೇ ಒಂದು ವರ್ಷನೂ ಕೂಡ ಕಡಿಮೆ ಆಗಿಲ್ಲ ಇಲ್ಲಿವರೆಗೂ. ಸೊ ಈಗಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕಂಪನಿ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು, ಅದು ಕೂಡ ತುಂಬಾ ಚೆನ್ನಾಗಿದೆ, ಅದು ಕೂಡ ಗ್ರೋಯಿಂಗ್ ಮಾಡಲೇ ಇದೆ, ಎಲ್ಲೂ ಕೂಡ ಡೆಂಟ್ ಕಂಡು ಬಂದೇ ಇಲ್ಲ ಯಾವ ವರ್ಷನು ಕೂಡ. ಸೊ ಪ್ರತಿ ವರ್ಷನೂ ತನ್ನ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದೆ. ಅದನ್ನ ನಾವು ಪರ್ಸೆಂಟೇಜ್ ಟರ್ಮಲ್ ಕೂಡ ನೋಡಬಹುದು, ಅದು ಕೂಡ ಗ್ರೋಯಿಂಗ್ ಮಾಡಲೇ ಇದೆ. ಹಾಗೆ ಅದಾದ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು, ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ ಪ್ರತಿ ವರ್ಷನೂ ಅದು ಕೂಡ ಆಲ್ಮೋಸ್ಟ್ ಜಂಪ್ ಆಗಿದೆ. ಮಧ್ಯೆ ಇಲ್ಲಿ ಒಂದೇ ಒಂದು ವರ್ಷ ಸ್ವಲ್ಪ ಡೌನ್ ಆಗಿರೋದನ್ನ ಬಿಟ್ಟರೆ 32, 34, 75, 103, 175, 175, 240, 290, ಇಲ್ಲೂ ಸ್ವಲ್ಪ ಡೌನ್ ಆಯ್ತು, 256, 368, 550, ಈಗ 670 crore ನೆಟ್ ಪ್ರಾಫಿಟ್ ಇದೆ ಕಂಪನಿದು. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಕೂಡ ನೋಡಬಹುದು, ಮೋರ್ ದ್ಯಾನ್ 30 ಇದೆ, ಎಲ್ಲಾನು ಕೂಡ 10 years ಕೂಡ ಮೋರ್ ದ್ಯಾನ್ 30% ಇದೆ ಈ ಕಂಪನಿಯ ರಿಟರ್ನ್ ಆನ್ ಇಕ್ವಿಟಿ. ಹಾಗೆ ROC ಬೇಕಾದ್ರೆ ನೋಡಬಹುದು, ಅದು ಕೂಡ 48% ಇದೆ. ಹಾಗೆ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ ಪ್ರಮೋಟರ್ಸ್ ನೋಡಬಹುದು 43.92% ಇದಾರೆ. ಹಾಗೆ FIS 15% ಇದಾರೆ, DIS 3.91% ಇದಾರೆ, ಪಬ್ಲಿಕ್ 36% ಇದೆ. ಸೊ ಒಂದು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಪ್ರಮೋಟರ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದಾರೆ, ಬಟ್ ನಾನು ಅವಾಗ್ಲೇ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇನ, ಒಂದು ರೆಪ್ಯೂಟೆಡ್ ಗ್ರೂಪ್ ಗೆ ಸಂಬಂಧಪಟ್ಟಿರುವಂತಹ ಕಂಪನಿ ಅಂತ. ಸೊ ಇಂತ ಗ್ರೂಪ್ ಅಲ್ಲಿ ಪ್ರಮೋಟರ್ ಕಡಿಮೆ ಇದ್ರು ಕೂಡ ನಾವು ಟ್ರಸ್ಟ್ ಮಾಡಬಹುದು. ಸೊ ಆ ಕಂಪನಿ ಯಾವುದು ಅಂತ ನಿಮ್ಗೆ ಬಹಳ ಕುತೂಹಲ ಇರಬಹುದು. ನೋಡಬಹುದು ಟಾಟಾ ಎಲೆಕ್ಸಿ, ಟಾಟಾ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಕಂಪನಿ. ನಿಮ್ಗೆಲ್ರಿಗೂ ಗೊತ್ತು ಟಾಟಾ ಗ್ರೂಪ್ ಅಂದ್ರೆ ಟಿ ಫಾರ್ ಟಾಟಾ, ಟಿ ಫಾರ್ ಟ್ರಸ್ಟ್ ಅನ್ನೋ ತರ ಬೆಳೆದು ಬರ್ತಾ ಇರುವಂತಹ ಗ್ರೂಪ್. ಹಾಗೆ ಕಂಪನಿ ಕೂಡ ನಿನ್ನೆ ನೋಡಬಹುದು 2.34% ಅಪ್ ಆಗಿದೆ ಸ್ಟಾಕ್. ಹಾಗೆ ಇದು ನೋಡಬಹುದು 42,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 year ನಾವು ಆಲ್ರೆಡಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ. ಮ್ಯಾಕ್ಸಿಮಮ್ ಅನ್ನ ನೋಡೋಣ. ನೋಡಬಹುದು 2020 ಯಾವ ರೀತಿಯ ರ್ಯಾಲಿ ಹೋಗಿದೆ ಅಂತ. ಈಗಲೂ ಕೂಡ 35-36% ಡೌನ್ ಇದೆ ಇದರ ಪೀಕ್ ಇಂದ. ಸೊ ಇದನ್ನ ನಾವು 1 year ಚಾರ್ಟ್ ಅಲ್ಲಿ ಈಸಿಯಾಗಿ ನೋಡಬಹುದು, ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬಹುದು. ನೋಡಬಹುದು ನೀವು ಇಲ್ಲಿ, ಇಲ್ಲಿಂದ ನಾವು ಕೌಂಟ್ ಮಾಡಿದ್ರೆ ನೋಡಬಹುದು 36% ಡೌನ್ ಇದೆ ಸ್ಟಾಕ್. ಹಾಗೆ ನಾನು ಯಾಕೆ ಈ ಕಂಪನಿಯನ್ನ
ಬಿದ್ರೆ ಬೈ ಮಾಡ್ಲೇಬೇಕಾಗಿರುವಂತಹ ಕಂಪನಿ ಅಂತ ಹೇಳಿದೆ ಅಂದ್ರೆ ಇಲ್ಲಿ ನೋಡಬಹುದು ಮೊರ್ಗನ್ ಸ್ಟಾನ್ಲಿ ಇವರು ಒಬ್ರು ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ. ಹಾಗೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಜೆಪಿ ಮೊರ್ಗನ್ ನೋಡಬಹುದು, ಇವರು ಕೂಡ ಒಂದು ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ. ಇವರು ಟಾಟಾ ಎಲೆಕ್ಸಿಯ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇವರು ಟಾರ್ಗೆಟ್ ಪ್ರೈಸ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಬಹುದು, ವಿತ್ ಟಾರ್ಗೆಟ್ ಪ್ರೈಸ್ ಆಫ್ 3,700. ಆಗ ಇವರು ರೇಟಿಂಗ್ ಅನ್ನ ಕೊಟ್ಟಾಗ 7,798 ರೂಪಾಯಿ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಇದು ಟಾಟಾ ಎಲೆಕ್ಸಿ. ಇದು ಇವತ್ತಿನ ನ್ಯೂಸ್ ಅಲ್ಲ, ಇದು ಹಳೆ ನ್ಯೂಸ್. ನಾನು ಇಲ್ಲಿ ಡೇಟ್ ಕೂಡ ನಿಮ್ಗೆ ತೋರಿಸ್ತೀನಿ, ನೋಡಬಹುದು July 15, 2022 ಇವರು ರೇಟಿಂಗ್ ಅನ್ನ ಕೊಟ್ಟಿದ್ದು ಟಾಟಾ ಎಲೆಕ್ಸಿ ರೇಟಿಂಗ್ ಅನ್ನ. ಟಾರ್ಗೆಟ್ ಪ್ರೈಸ್ 3,700 ರೂಪಾಯಿ ಕೊಟ್ಟಿ. ಹಾಗೆ ಆಗ ಟ್ರೇಡ್ ಆಗ್ತಾ ಇತ್ತು 7,798, ಇವಾಗ ಟ್ರೇಡ್ ಆಗ್ತಿದೆ 6,773. ಸೊ ಅವರು ಅರೌಂಡ್ July 15 ಅಂತ ಹೇಳಿದೀನಿ, ನೋಡಬಹುದು ಇಲ್ಲಿ July 15 ಅವರು ರೇಟಿಂಗ್ ಅನ್ನ ಕೊಟ್ಟಿದ್ದು. ಅದಾದ ನಂತರ ಸ್ಟಾಕ್ 10,600 ತನಕ ಹೋಗಿತ್ತು, ಅದಾದ್ಮೇಲೆ ಮತ್ತೆ ಈಗ ಡೌನ್ ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ತರದ ರೇಟಿಂಗ್ ಏಜೆನ್ಸೀಸ್ ಹಲವಾರು ಸಲ ಹಲವಾರು ಸ್ಟಾಕ್ ಗಳಿಗೆ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನಾನು 2020 ಅಲ್ಲಿ ಕೋವಿಡ್ ಕ್ರಾಶ್ ಆದ್ಮೇಲೆ ಅರೌಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಅರೌಂಡ್ 2000 ಅಲ್ಲಿ ಟ್ರೇಡ್ ಆಗ್ತಾ ಇದ್ದಂತಹ ಸ್ಟಾಕ್. ಆಗ ಕೂಡ ಒಂದು ರೇಟಿಂಗ್ ಏಜೆನ್ಸಿ ರಿಲಯನ್ಸ್ ಇಂಡಸ್ಟ್ರಿಗೆ, ಅದು ಕೂಡ ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿನೇ, 800 ರುಪೀಸ್ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ನಾನೊಂದು ಕಾಯ್ತಾ ಇದ್ದೆ ಇನ್ ಕೇಸ್ ರಿಲಯನ್ಸ್ ಇಂಡಸ್ಟ್ರೀಸ್ 800 ಹೋದ್ರೆ ಡೆಫಿನೆಟ್ಲಿ ನಾನು ತಗೊಂಡೇ ತಗೊಳ್ತೀನಿ ಅಂತ. ಬಟ್ ಅಲ್ಲಿ ಹೋಗ್ಲೇ ಇಲ್ಲ, ಅದಕ್ಕಿಂತ ಮೇಲೇನೆ ಇದೆ ಅವತ್ತಿಂದ ಇವತ್ತಿನವರೆಗೂ ಸ್ಟಾಕ್. ಹಾಗೆ ಇವ್ರ ರೇಟಿಂಗ್ ಕೊಟ್ಟ ತಕ್ಷಣ ಅವ್ ಅಲ್ಲಿಗೆ ಹೋಗ್ತವೆ ಅಂತ ಅಲ್ಲ ಅಥವಾ ಹೋಗಲ್ಲ ಅನ್ನೋದು ಅಲ್ಲ, ನಾವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿರುವಾಗ ಇವರು ಈ ತರದ ಎಷ್ಟೇ ರೇಟಿಂಗ್ ಅನ್ನ ಕೊಟ್ಟರು ನಾವು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಹಾಗೆ ಸುಮಾರು ಜನ ಈ ರೇಟಿಂಗ್ ಅನ್ನ ನೋಡ್ಬಿಟ್ಟು ಕ್ವಾರ್ಟರ್ ಟು ರಿಸಲ್ಟ್ ಅನ್ನ ತುಂಬಾ ವೆಯ್ಟ್ ಮಾಡ್ತಿದ್ರು. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಕಂಪನಿಯ ಕ್ವಾರ್ಟರ್ ಟು ರಿಸಲ್ಟ್ ಹೇಗ್ ಬರ್ಬೋದು ಅಂತ ನೋಡ್ಬೋದು. ನೀವಿಲ್ಲಿ ಇಯರ್ ಆನ್ ಇಯರ್ September 21 ಅಲ್ಲಿ 595 ಇದ್ದಂತಹ ಸೇಲ್ಸ್, ಈಗ September 22 ನಲ್ಲಿ 763 ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಬಂತು, ಇಯರ್ ಆನ್ ಇಯರ್ ಚೆನ್ನಾಗಿ ಬಂತು. ಆದ್ರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗಿದ್ರಿಂದ ಸ್ವಲ್ಪ ನೆಟ್ ಪ್ರಾಫಿಟ್ ಕಡಿಮೆ ಆಯ್ತು. ಆಪರೇಟಿಂಗ್ ಪ್ರಾಫಿಟ್ ಆಗ್ಬೋದು, ನೆಟ್ ಪ್ರಾಫಿಟ್ ಅದು ಕೂಡ ಇಯರ್ ಆನ್ ಇಯರ್ ಚೆನ್ನಾಗೇ ಇದೆ. ಹಾಗೆ ನಾವು ನೆಟ್ ಪ್ರಾಫಿಟ್ ಅಲ್ಲಿ ಇಲ್ಲಿ ನೋಡೋದಾದ್ರೆ ನೋಡಬಹುದು 151 ಇದ್ದು 174 ಆಯ್ತು, 185 ಇದ್ದು 174 ಆಯ್ತು. ಸೊ ಸ್ವಲ್ಪ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿರ್ಬೋದು, ಬಟ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಇನ್ ಕೇಸ್ ಇಲ್ಲೇನಾದ್ರೂ ಬಿಗ್ ಡೌನ್ ಫಾಲ್ ಏನಾದ್ರು ಕಂಡು ಬಂದಿದ್ರೆ ಡೆಫಿನೆಟ್ಲಿ ಅವ್ರ ಟಾರ್ಗೆಟ್ ರೀಚ್ ಆಗ್ತಿತ್ತೇನೋ ಅಥವಾ ಅಟ್ ಲೀಸ್ಟ್ ಇನ್ನು ಸ್ವಲ್ಪ ಡೌನ್ ಆಗ್ತಿತ್ತೇನೋ ಸ್ಟಾಕ್ ಬಿಟ್ರೆ ಅಲ್ಲಿಗೆ ಎಕ್ಸಾಕ್ಟ್ ಹೋಗ್ತಿತ್ತು ಅಂತ ಹೇಳಕ್ ಆಗೋದಿಲ್ಲ. ಸೊ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರೋವರೆಗೂ ಇಂಥ ಕಂಪನಿಗಳನ್ನ ನಾವು ಹೋಲ್ಡ್ ಮಾಡಬಹುದು, ಹಾಗೆ ಆಡ್ ಕೂಡ ಮಾಡಬಹುದು. ಹಾಗೆ ಈ ಕಂಪನಿಯ ಬಿಸ್ನೆಸ್ ಅನ್ನ ಸೆಗ್ಮೆಂಟ್ ಅನ್ನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೇಕು. ಯಾಕಂದ್ರೆ ಒಂದು IT ಕಂಪನಿ ಅದು ಯಾವ್ಯಾವ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನೋಡಬಹುದು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ, ಬ್ರಾಡ್ಕಾಸ್ಟ್ ಅಂಡ್ ಮೀಡಿಯಾದಲ್ಲಿ ಕೂಡ ವರ್ಕ್ ಮಾಡುತ್ತೆ, ಆಟೋಮೋಟಿವ್ ಅಂದ್ರೆ ಆಟೋ ಸೆಕ್ಟರ್ ಅಲ್ಲಿ ಕೂಡ ಕೆಲಸ ಮಾಡೋ ಈ ಕಂಪನಿ ಕೆಲಸ ಮಾಡುತ್ತೆ. ಹಾಗೆ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ. ನಾವು ಜಸ್ಟ್ ಒಂದು ಹೆಲ್ತ್ ಕೇರ್ ನ ಓಪನ್ ಮಾಡಿ ನೋಡೋಣ, ನೋಡಬಹುದು ಡಿಜಿಟಲ್ ಟೆಕ್ನಾಲಜೀಸ್ ನ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಪ್ರೊವೈಡ್ ಮಾಡೋ ಅಂತ ಕೆಲಸ ಮಾಡುತ್ತೆ ಈ ಕಂಪನಿ. ಡಿಜಿಟಲ್ ಟೆಕ್ನಾಲಜೀಸ್ ಅಕ್ರಾಸ್ ದ ಮೆಡಿಕಲ್ ಡಿವೈಸಸ್, ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಹೆಲ್ತ್ ಕೇರ್ ಇಂಡಸ್ಟ್ರೀಸ್. ಹಾಗೆ ಇಲ್ಲಿ ನೋಡಬಹುದು ಟಾಟಾ ಎಲೆಕ್ಸಿಸ್ ಸೊಲ್ಯೂಷನ್ಸ್ ಹೆಲ್ಪ್ ಗ್ಲೋಬಲ್ ಕಂಪನೀಸ್ ಸ್ಟ್ರೀಮ್ ಲೈನ್ ಎಕ್ಸಿಸ್ಟಿಂಗ್ ಪ್ರೊಸೆಸಸ್ ಅಂಡ್ ಇಂಪ್ರೂವ್ಡ್ ಎಫಿಷಿಯನ್ಸಿ ಅಂಡ್ ಕ್ರಿಯೇಟ್ ನ್ಯೂ ಬಿಸ್ನೆಸ್ ಅಪರ್ಚುನಿಟೀಸ್. ಹಾಗೆ ಇನ್ನಿತರ ಬೇರೆ ಬೇರೆ ಸೆಗ್ಮೆಂಟ್ ಗಳನ್ನು ಕೂಡ ನೀವಿಲ್ಲಿ ನೋಡಬಹುದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಆಟೋಮೋಟಿವ್ ಅಲ್ಲಿ ಒಂದ್ಸಲ ಕ್ಲಿಕ್ ಮಾಡಿ ನೋಡೋದಾದ್ರೆ ನೋಡಬಹುದು ಆಟೋ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಸರ್ವಿಸ್ ಕೊಡುತ್ತೆ ಅಂತ. ಮ್ಯಾನೇಜ್ಮೆಂಟ್ ಸರ್ವಿಸಸ್, V2X, ಕನೆಕ್ಟೆಡ್ ಡಿಜಿಟಲ್ ಕಾಕ್ಪಿಟ್, ಅಡಾಪ್ಟಿವ್ ಆಟೋಸಾರ್, ADAS, AS, ಆಟೋನಮಸ್ ಡ್ರೈವಿಂಗ್, ಮಿಡ್ಲ್ವೇರ್ ಪ್ಲಾಟ್ಫಾರ್ಮ್, ರೋಬೋಟ್ ಟ್ಯಾಕ್ಸಿ, ಮತ್ತೆ ಆಟೋನಮಸ್ ಡ್ರೈವಿಂಗ್ ಸಿಮ್ಯುಲೇಷನ್. ಸೊ ಈ ತರದ ವೇರಿಯಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಅಂತ ಕಂಪನಿ ಇದು. ಸೊ ವೆರೈಟಿ ಆಫ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ಇದೆ, ಹಾಗೆ ಕೆಲವೊಂದು ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಗಳಲ್ಲೂ ಕೂಡ ಕೆಲಸ ಮಾಡೋ ಅಂತ ಕಂಪನಿ. ಸೊ ನೀವು ಇನ್ ಕೇಸ್ ಏನು ಜೆಪಿ ಮೊರ್ಗನ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಏನಾದ್ರೂ ಬಂದ್ರೆ ಡೆಫಿನೆಟ್ಲಿ ನಾನಂತೂ ಅಂತ ಅಪರ್ಚುನಿಟಿಗೆ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಒಳ್ಳೆ ಸ್ಟಾಕ್ ಇಲ್ಲಿವರೆಗೂ ನನ್ನ ಪೋರ್ಟ್ಫೋಲಿಯೋದಿಲ್ಲ. ಹಾಗೆ ನಾನು ಇದನ್ನ ಆಲ್ರೆಡಿ ಹಿಂದೆ ಒಂದ್ಸಲ ಟಾಟಾ ಗ್ರೂಪ್ದೆ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಅಂತಾನೆ ಮಾಡಿದ್ದೆ. ಸುಮಾರು ಒಂದ್ 4-5 ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ ಈ ಸ್ಟಾಕ್ ಅಲ್ಲಿ. ನೋಡಬಹುದು 6,250 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಆಗ ನೀವಿಲ್ಲಿ ಡೇಟ್ ಕೂಡ ನೋಡಬಹುದು, October 8, 2021 ನಾನು ಕವರ್ ಮಾಡಿರೋದು ಇದನ್ನ. ಸೊ ಈ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಇದನ್ನ ಒಂದ್ಸಲ ನೋಡಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಸಂಬಂಧಪಟ್ಟಂತ ಕೆಲಸ ಮಾಡೋ ಅಂತ ಟಾಟಾ ಗ್ರೂಪ್ದೆ ಸಪರೇಟ್ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಆಗ ಎಕ್ಸಾಕ್ಟ್ ಪೀಕ್ ಅಲ್ಲಿ ಇತ್ತು ನೋಡಬಹುದು ಸ್ಟಾಕ್. ಸೊ ಬೇಕಾದ್ರೆ ನೀವು ಈ ಸ್ಟಾಕ್ ಅನ್ನ ಫರ್ದರ್ ಸ್ಟಡಿ ಮಾಡಬಹುದು, ಸ್ಟಡಿ ಮಾಡಿ ಡಿಸಿಷನ್ ಅನ್ನ ತಗೊಳ್ಬಹುದು. ಹಾಗೆ ನಾನು ರಿಪೀಟ್ ಮಾಡ್ತೀನಿ, ರೆಕಮೆಂಡ್ ಮಾಡ್ತಾ ಇಲ್ಲ, ನೀವು ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ಅನ್ನ ತಗೊಳ್ಳಿ. ಸೊ ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.